ಮುಂದಿನ ಚುನಾವಣೆ ವೇಳೆಗೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೌರಿಬಿದನೂರಿನಲ್ಲಿ ಹೇಳಿದರು. ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಪಕ್ಷ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಮುಖ ಪಾತ್ರ ವಹಿಸಲಿದೆ. ಅದರಿಂದ ಅಭಿಯಾನ ಯಶಸ್ವಿಯಾಗಬೇಕು, ತಳಮಟ್ಟದಲ್ಲಿ ಭದ್ರ ಬುನಾದಿ ಹಾಕಬೇಕು. ನನ್ನ ಕ್ಷೇತ್ರದಲ್ಲಿ 63,000 ಮಂದಿ ಸದಸ್ಯರಾಗಿದ್ದಾರೆ, ಇನ್ನು ಇಲ್ಲಿ 4,000 ಮಂದಿ ಸದಸ್ಯತ್ವ ಮಾತ್ರ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ಮೂಲಕ ನಡೆಯಲಿದೆ. 31 ಒಳಗೆ ನೋಂದಣಿಯಾದವರು ಈ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಹೊಂದಿರುತ್ತಾರೆ ಎಂದರು. ಶಿವಶಂಕರ್ ರೆಡ್ಡಿನ ವಿಧಾನಸೌಧ ಕಳಿಸಿದ್ರು. ಯಾರು ಕಳಿಸಿದ್ರು? ನೀವೇ ತಾನೆ. ನೀವು ಅವ್ರನ್ನ ಕೆಲಸದ ತಾನೆ ವಿಧಾನಸೌಧಕ್ಕೆ ಬಂದಿದ್ದು. ನೀವು ಕೆಲಸಕ್ಕೆ ಅವ್ರು ಮಂತ್ರಿ ಆಗಿದ್ದು ತಾನೆ. ಮಂತ್ರಿ ಯಾವಾಗಾದ್ರೂ ಸರ್ಕಾರ ಬಂದದ ಮಂತ್ರಿ ಆದ್ರು. ಸರ್ಕಾರ ಬರಲಿಲ್ಲ ಅಂದ್ರೆ ಮಂತ್ರಿ ಆಗಾಯ್ತೀತ? ಈಗ ತಿರ್ಗಾ ಸರ್ಕಾರ ಬರ್ಬೇಕಲ್ಲ, ಅದಕ್ಕೆ ನಾವು ಬಡದಾಡ್ತಾ ಇದೀವಿ. ನಿಮ್ಮತ್ರ ಇವತ್ತು ಅತಿ ಹೆಚ್ಚು ಸದಸ್ಯರನ್ನ ಮಾಡಬೇಕು, ಬಿಜೆಪಿನ ಕಿತ್ತಾಕ್ಬೇಕು. ಬಿಜೆಪಿನ ಕಿತ್ತಾಕ್ಬೇಕು. ಕಿತ್ತಾಕ್ಬೇಕಾದ್ರೆ 50 ಶಿವಶಂಕರ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, 50,000 ಸದಸ್ಯರನ್ನ ಆಗ್ಲಿಲ್ಲ ಅಂದ್ರೆ ನಾನು ಎಲ್ಲ ಸೀಟ್ ಕೇಳೋಕೆ ಡಿ ಕೆ ಶಿವಕುಮಾರ್ ಹತ್ರ ಹೋಗುದಿಲ್ಲ ಅಂತ ನಿಮ್ ಮುಂದೆ ಈ ಸಭೆಯಲ್ಲಿ ಹೇಳಿದ್ದಾರೆ. ಇದನ್ನ ನೀವು ನಡ್ಸ್ಕೊಡ್ತೀರಾ? ಕೈ ಎತ್ತಿ ಗ್ಯಾರಂಟಿ. ಏನ ಕೈ ಏನೋ ಎತ್ತಿದ್ದೀರಿ. ಈಗ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಿವರೇನೆ. ಶಿವಶಂಕರ ರೆಡ್ಡಿ ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವ ವ್ಯಕ್ತಿ. ಅಂತಹವರು ಶಾಸಕರಾಗಿ ದೊರೆತಿರುವುದು ನಿಮ್ಮ ಸೌಭಾಗ್ಯ. ಕ್ಷೇತ್ರಕ್ಕೆ ಬರುತ್ತಿರುವ ದುಡ್ಡಿನ ಗಿರಾಕಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸ್ವಾಭಿಮಾನದ ಮುಂದೆ ದುಡ್ಡು ಏನು ಕೆಲಸ ಮಾಡುವುದಿಲ್ಲ. ನೀವು 75,000 ಮಂದಿ ಸದಸ್ಯತ್ವ ಮಾಡಿಸಿದರೆ ಅವರು ಬೇರೆ ಕ್ಷೇತ್ರ ಹುಡುಕಿಕೊಂಡು ಹೋಗುತ್ತಾರೆ, ಹೇಗೆಂದು ಶಿವಕುಮಾರ್ ಲೇವಡಿ ಮಾಡಿದ್ರು. ಚಿಂತಾಮಣಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಮಾತನಾಡಿದ್ದೇನೆ. ಶೀಘ್ರದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸುತ್ತೇನೆ ಎಂದು ತಿಳಿಸಿದರು. ಸದಸ್ಯತ್ವ ನೋಂದಣಿಯ ಮಾಡುವಂತ ಜವಾಬ್ದಾರಿ ಮುಖ್ಯಸ್ಥರು ಅಂತ ಚೀಫ್ ಎನ್ರೋಲರ್ ಯಾರವರು? ನಾನ್ ಚೀಫ್ ಎನ್ರೋಲರ್, ಸಿದ್ದರಾಮಯ್ಯ ಚೀಫ್ ಎನ್ರೋಲರ್, ಮಲ್ಲಿಕಾರ್ಜುನ್ ಖರ್ಗೆ ಚೀಫ್ ಎನ್ರೋಲರ್, ವೀರಪ್ಪ ಮೊಯ್ಲಿ ಚೀಫ್ ಎನ್ರೋಲರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಚೀಫ್ ಎನ್ರೋಲರ್, ಶಿವಶಂಕರ್ ರೆಡ್ಡಿ ಚೀಫ್ ಎನ್ರೋಲರ್, ನಿಮ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚೀಫ್ ಎನ್ರೋಲರ್. ಇದ್ರ ಜೊತೆಗೆ 5 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ 4 ಜನ 5 ಜನ ಕೊಟ್ಟಿದ್ದೀವಿ. ಓಬಿಸಿಯರು ಕೊಟ್ಟವ್ರೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೊಟ್ಟವ್ರೆ, ಯೂತ್ ಕಾಂಗ್ರೆಸ್ ತಾಲೂಕ್ ಪ್ರೆಸಿಡೆಂಟ್ ಕೊಟ್ಟವ್ರೆ, ಮಹಿಳಾ ಕಾಂಗ್ರೆಸ್ ಕೊಟ್ಟವ್ರೆ, ಬೇರೆ ರೈತ ಸಂಘಟನೆ ಕೊಟ್ಟವ್ರೆ, SC ST ಸೆಲ್ಲರ್ ಕೊಟ್ಟವ್ರೆ, ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವರ ಡ್ಯೂಟಿ ಏನು ಅಂತ ಅಂದ್ರೆ, ಏ ಕೇಳಪ್ಪ ಇಲ್ಲ ನಿಮಿಷ, ಅವ್ರ ಡ್ಯೂಟಿ ಏನಂತ ಅಂದ್ರೆ ಒಂದೊಂದು ಬೂತ್ಗೆ 3 ಜನ ಆಯ್ಕೆ ಮಾಡುವಂಥದ್ದು, ಒಂದ್ ಹೆಣ್ಣು ಒಂದೆರಡು ಗಂಡು. ಯಾಕೆ ಹೆಣ್ಣು ಅಂದ್ರೆ ಮನೆ ಮನೆಗೆ ಹೋದಾಗ ಗಂಡಸರು ಹೋದಾಗ ಹೆಣ್ಣು ಮಕ್ಕಳು ಫೋಟೋ ಕೊಡುವುದಿಲ್ಲ, ಫೋನ್ ನಂಬರ್ ಕೊಡುವುದಿಲ್ಲ. ಆದ್ರೆ ಅವರೆಲ್ಲ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಬೇಕು ಅವ್ರಿಗೆ. ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಮೊದಲಿಂದ ಕೂಡ ನಮ್ದೇ ಆದಂತ ಒಂದು ಬಾಂಧವ್ಯ ಇದೆ. ಶಾಸಕ NH ಶಿವಶಂಕರ್ ರೆಡ್ಡಿ ಮಾತನಾಡಿ, ನೀವು 50,000 ನೋಂದಣಿ ಮಾಡಿಸಿದರೆ ನಾನು ಪಕ್ಷದ ಬಳಿ ಟಿಕೆಟ್ ಕೇಳಲು ಸಾಧ್ಯವಾಗಲಿದೆ. 130 ಇತಿಹಾಸವಿರುವ ಪಕ್ಷ ತಳಮಟ್ಟದಲ್ಲಿ ಸಂಘಟನೆ ಮಾಡಬೇಕಾದ ಪರಿಸ್ಥಿತಿಗೆ ಬಂದಿದೆ. ಆದ್ದರಿಂದ ಕಾರ್ಯಕರ್ತರು ಸದಸ್ಯತ್ವ ನೋಂದಣಿಯನ್ನು ಗಂಭೀರವಾಗಿ ಸ್ವೀಕರಿಸಿ ಕೆಲಸ ಮಾಡಬೇಕು ಎಂದರು. ಸದಸ್ಯತ್ವ ನೋಂದಣಿ ಘಟಕದ ರಾಜ್ಯ ಮುಖ್ಯಸ್ಥ ರಘುನಂದನ್ ಮಾತನಾಡಿ, ತೆಲಂಗಾಣದಲ್ಲಿ 35 ನೋಂದಣಿಯಾಗಿದೆ, ನಮ್ಮಲ್ಲಿ ಇನ್ನೂ 10 ಮಾತ್ರ ಇದೆ. 1 ಕೋಟಿ ಮುಟ್ಟುವ ಗುರಿಯೊಂದಿಗೆ ಮುನ್ನಡೆಯಬೇಕು ಎಂದರು. ರಾತ್ರಿ ಹಗಲು ನಿಮ್ಮ ಊರಲ್ಲಿ ವೋಟರ್ ಲಿಸ್ಟ್ ತಗೊಂಡೋಗಿ ಎಲ್ಲ ಬೂತ್ಗಳಲ್ಲೂ ಕೂತ್ಕೊಂಡು ನೀವು ಮಾಡಿದ್ರೆ ಕೆಲಸ ಆಗುತ್ತೆ, ಸುಮ್ಮನೆ ಇಲ್ಲಿ ಕೂಗಾಕ್ಬಿಟ್ಟು ಏನಾಗಲ್ಲ. ಈಗ 25 ಒಳಗಡೆ ಅಥವಾ 25 ಒಳಗಡೆ ನಾವು ಕನಿಷ್ಠ 50,000 ಮೇಲೆ ಮಾಡಿದ್ರು ಇನ್ನೂ ಒಳ್ಳೆಯದು. ಪ್ರತಿಯೊಬ್ಬರು ತಮ್ಮ ತಮ್ಮದು ಬೂತಲ್ಲಿ ದಿನ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ನೀವು ಮಾಡಿ ಪ್ರತಿ ಬೂತ್ಗೆ ಕನಿಷ್ಠ ಪಕ್ಷ
250 ಸದಸ್ಯರನ್ನ ನೋಂದಾವಣೆ ಮಾಡ್ತೀರಾ? ನೀವು ಮಾಡದೇ ಇದ್ರೆ ನಾನು ಅವ್ರ ಹತ್ರ ಹೋಗಿ ಟಿಕೆಟ್ ಕೇಳಲ್ಲ. ನೀವು 50,000 ಮೇಲೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಕೇಳೋದಕ್ಕೆ ಸ್ವಲ್ಪ ಅವಕಾಶ ಇರುತ್ತೆ. ಯಾಕೆಂದ್ರೆ ಕಾರಣ ಯಾಕೆಂದ್ರೆ ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಟಿಬಿ ಜಯಚಂದ್ರ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.